ನಮಸ್ಕಾರ ರೀ ಎಲ್ಲರಿಗೂ. ಇವತ್ತು ನಾವೊಂದು ಭಾಳ ಮಸ್ತ್ ಆಗಿರುವಂತಹ ರೆಸಿಪಿ ನಿಮಗೆ ಹೊಸ ರೀತಿಯೊಳಗೆ ತೊಗೊಂಡು ಬಂದೇವು ರೀ. ಧಾಬಾ ಸ್ಟೈಲ್ದಾಗ ಏಕದಮ್ ಮಸ್ತಾಗಿ ಮನ್ಯಾಗನ ಈ ಒಂದು ರೆಸಿಪಿ ಮಾಡಿದ್ರೆ ಸಾಕು ರೀ, ಎಲ್ಲರೂ ಹೆಂಗೆ ಮಾಡಿದ್ರಿ ಅಂಥೇಳಿ ಕೇಳೋದು ಗ್ಯಾರಂಟಿ ರೀ. ಏನೂ ಇಲ್ಲರಿ, ಮನೆಯಾಗೆ ಯಾವುದೇ ರೀತಿ ಕಾಯಿಪಲ್ಯ ಇಲ್ಲದಾಗ ಈ ಒಂದೆರಡು ಟೊಮ್ಯಾಟೊ ಇದ್ದರೆ ಸಾಕು ರೀ, ಭಾಳ ಮಸ್ತಾಗಿ ಮಸ್ತಾದಂತಹ ಕರಿಯನ್ನು ನಾವು ಮಾಡ್ಬೋದು. ಹೆಂಗೆ ಮಾಡೋದಂತೇಳಿ ನಾವು ತೋರಿಸ್ಕೊಡ್ತೀವಿ. ಅದಕ್ಕಿಂತ ಮೊದಲು ನಮ್ಮ ಚಾನಲನ್ನು ನೀವೇನರೇ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ಸಬ್ಸ್ಕ್ರೈಬ್ ಮಾಡಿಬಿಡಿ. ಹಂಗಾದ್ರೆ ಶುರು ಮಾಡೋಣ ಬರ್ರಿ. ನಾವಿಲ್ಲಿ ಮೊದಲಿಗೆ ಹುರಿದಿದ್ದು ಶೇಂಗಾ ತೊಗೊಂಡಿದ್ದೀರಿ 1/3 ಕಪ್ಪು. ಹಂಗೆ 1 ಟೇಬಲ್ಸ್ಪೂನ ಈ ಪುಟಾಣಿ ಅಥವಾ ಹುರುಗಡಲೆಯನ್ನು ನೀವು ತೊಗೊಳ್ರಿ. ಆಮೇಲೆ ತ ಏನು ಮಾಡಿರಿ ಅಂತಂದ್ರೆ ಅದನ್ನು ಸ್ವಲ್ಪ ದಮ್ ದಮ್ ಹಂಗೆ ಪುಡಿ ಮಾಡ್ಕೊರಿ. ನೀವು ಮಿಕ್ಸರ್ಗೆ ಹಾಕೋದು ಅಂತಂದ್ರೆ ಹಾಕೋಬೋದ್ರಿ. ನಾವು ಮಿಕ್ಸರ್ಗೆ ಹಾಕೋಟ್ಗೆ ನಮ್ದು ಮಿಕ್ಸರ್ ಠಬ್ ಬಂದೈತಿ, ಅದಕ್ಕೆ ನಾವಿಲ್ಲಿ ಕಲ್ಲಾಗ ಅರ್ಧ ತೊಗೊಳತ್ತಿದ್ದೀವಿ, ಅಂದ್ರೆ ಪುಡಿ ಮಾಡಿ ತೊಗೊಳತ್ತಿದ್ದೀವಿ. ಅದನ್ನ ಒಂದು ಕಡೆ ಒಂದು ಪ್ಲೇಟ್ನಾಗ ತಕ್ಕೊಂದ ಇಟ್ಕೊಂಡ್ಬಿಡಿ. ಇನ್ನು ಮುಂದಕ್ಕೆ ಏನು ಮಾಡೋಣಪ್ಪ ಅಂತಂದ್ರೆ, ನಾವು ಚಾಪರ್ದಾಗ ಈ ಉಳ್ಳಾಗಡ್ಡಿ ಮತ್ತು ಟೊಮ್ಯಾಟೊ ಸಣ್ಣಗೆ ಕಟ್ ಮಾಡ್ಕೊಳ್ತಿದ್ವಿ, ಸಣ್ಣಗೆ ಮಾಡೋದತ್ತಿ. ಅದಕ್ಕೆ ಈ ಚಾಪರ್ ಯೂಸ್ ಮಾಡಿದ್ದೀವಿ ಅಷ್ಟೇ ರೀ. ನೀವು ಕೈಲೂ ಸಣ್ಣಗೆ ಅಂದರೆ ಚಾಕುವಿಂದ ಕಟ್ ಮಾಡ್ಕೋಬೋದು. ಅವನ್ನ ಒಂದು ಕಡೆ ನಿಮ್ಮ ತೆಗೆದಿಟ್ಕೊಂಡು ಇನ್ನು ಬರ್ತತಿ ಹೀರೋ ಇಂಗ್ರೀಡಿಯೆಂಟ್ ಏನ್ರಿ ಅಂತಂದ್ರೆ ಟೊಮ್ಯಾಟೊ. ಅದ್ರ ತುಂಬ ಒಂದಿಟ್ಟು ಕಟ್ ಮಾಡಿ ಇಟ್ಕೊಂಡ ಈ ಕಡೆ ಸ್ಲೈಸಸ್ ಆಗಿ ಹಿಂಗೆ ರೌಂಡ್ ರೌಂಡ್ ಆಗಿ ನಿಮ್ಮ ಕಟ್ ಮಾಡಿ ಇಟ್ಕೊಂಡ್ಬಿಡಿ. ಗೊತ್ತಾದ್ರಲ್ಲ, ಹಿಂಗೊಂದು 2 ಟೊಮ್ಯಾಟೊಲೆ ಅಥವಾ 1 ಟೊಮ್ಯಾಟೊ ಮಾಡಿದ್ರೆ 1 ಟೊಮ್ಯಾಟೊಲೆ ನೀವು ಮಾಡಿ ಇಟ್ಕೊರಿ. ಮತ್ತು ಈ ಕಡೆ ಒಂದು ಪಾನ್ನಾಗ ಎಣ್ಣೆ ಕಾಯಕ್ಕಿಟ್ಟಿದ್ದೆವು. ಎಣ್ಣೆ ಕಾದಾದ ಮೇಲೆ ಅದಕ್ಕೆ ಸ್ವಲ್ಪ ಸಾಸಿವೆ, ಹಂಗೆ ಸ್ವಲ್ಪ ಜೀರಿಗೆ ಇವೆರಡು ಹಾಕೊಂಡ್ರು. ಇವೆರಡು ಹಾಕಿದ ಮೇಲೆ ಅವು ಚಟಪಟ ಅನ್ನಕ್ಕೆ ಸ್ಟಾರ್ಟ್ ಮಾಡ್ತಾವು. ಆಮೇಲೆ ನೀವು ಈ ಉಳ್ಳಾಗಡ್ಡಿ ಹಾಕ್ರಿ, ಹಂಗೆ ಕರಿಬೇವನ್ನು ಸ್ವಲ್ಪ ಹಾಕ್ರಿ. ಉಳ್ಳಾಗಡ್ಡಿ ಅಂದರೆ ಈರುಳ್ಳಿ, ಈರುಳ್ಳಿ ಇದೇಗೆ ನಾವು ಚಾಪರ್ದಾಗ ಚೆನ್ನಾಗಿ ಸಣ್ಣಂಗೆ ಕಟ್ ಮಾಡಿ ಇಟ್ಕೊಂಡಿದ್ದಿರಲಿಲ್ಲ, ಅದನ್ನು ಇಲ್ಲಿ ಸೇರಿಸಿ ಏನು ಮಾಡಿರಿ ಅಂತಂದ್ರೆ ಚಲೋ ತಂಗಿ ಫ್ರೈ ಮಾಡಿ. ಅದ್ರ ಜೊತೆ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕ್ರಿ. ಅಕಸ್ಮಾತ್ ನೀವು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇರಲಿಲ್ಲ ಅಂತಂದ್ರೆ ಬೆಳ್ಳುಳ್ಳಿ ಮತ್ತು ಶುಂಠಿಯನ್ನು ಸಣ್ಣಂಗೆ ಕಟ್ ಮಾಡಿನೂ ಹಾಕ್ಬೋದು. ಆಮೇಲೆ ಟೊಮ್ಯಾಟೊ ಇಲ್ಲಿ ಹಾಕಿದ್ರು, ಟೊಮ್ಯಾಟೊ ಸಣ್ಣಂಗೆ ಕಟ್ ಮಾಡಿಟ್ಟಿದ್ದು ನೋಡ್ರಿ. ಆ ಟೊಮ್ಯಾಟೊ ಇಲ್ಲಿ ನೀವು ಟೊಮ್ಯಾಟೊ ಬದಲಿ ಟೊಮ್ಯಾಟೊ ಪ್ಯೂರಿ ಯೂಸ್ ಮಾಡಿದಂತಂದ್ರೆ ನಡೀತೈತ್ರಿ, ಆರಾಮ್ ಸರಿಯಾಗಿ ಯೂಸ್ ಮಾಡ್ಬೋದು. ಹಂಗೆ ಇದಕ್ಕೊಂದು ಸ್ವಲ್ಪ ನೀವು ಇಲ್ಲಿ ಏನು ಮಾಡಿರಿ ಅಂತಂದ್ರೆ ಉಪ್ಪನ್ನು ಸೇರಿಸಿ ಚಂದಂಗಿ ಮಿಕ್ಸ್ ಮಾಡಿ. ಹಂಗೆ ಈ ಒಂದು ರೆಸಿಪಿಗೆ ಇನ್ನೊಂದು ಸ್ವಲ್ಪ ಮಸ್ತ್ ಟಚ್ ಕೊಡಬೇಕಪ್ಪ ಅಂತಂದ್ರೆ ಶೇವದು ಇರ್ತಾವೆ ನೋಡ್ರಿ, ಶೇವಾ ಮಿಕ್ಸಾ ಏನಂತೀರಿ ನೋಡ್ರಿ, ಅವು ಇದ್ರೆ ಅವನು ಆ್ಯಡ್ ಮಾಡಿರಿ. ಒಂದು ಭಾಳ ಮಸ್ತ್ ಆಗಿಂದ್ರೆ ಮಸ್ತ್ ಆದಂಥ ಕರಿ ರೆಡಿ ಆಗ್ತದೆ. ಇನ್ನು ಇದಕ್ಕೆ ಮಸಾಲೆಗಳು ಅಂತಂದ್ರೆ ಭಾಳ ಏನು ಬೇರೆ ಬೇರೆ ಇಲ್ಲ. ಧನಿಯಾ ಪೌಡ್ರು, ಜೀರಾ ಪೌಡ್ರು, ಹಂಗೆ ಸ್ವಲ್ಪ ಅರಿಶಿನ ಪುಡಿ ಮತ್ತು ಕೆಂಪು ಖಾರದ ಪುಡಿ, ನಿಮ್ಗೆ ಎಷ್ಟು ಬೇಕೋ ನೋಡಿ ಅಷ್ಟಷ್ಟೇ ಹಾಕಿರಿ ಅವೆಲ್ಲ. ಅದಾದ ಮೇಲೆ ತ ಆ ಟೊಮ್ಯಾಟೊ ಜೊತೆ ಕರೆಕ್ಟಾಗಿ ಅದನ್ನು ಒಮ್ಮೆ ಹಿಂಗೆ ಮಿಕ್ಸ್ ಮಾಡಿ. ಅದಾದ ನಂತರ ಮುಂದಕ್ಕೆ ಏನು ಮಾಡಿರಿ, ಈ ಪುಟಾಣಿ ಮತ್ತು ಶೇಂಗಾ ನಾವೆಲ್ಲ ಪುಡಿ ಮಾಡಿಟ್ಟಿದ್ದೀವಿ, ಅದನ್ನು ತಂದು ಹಾಕಿ ಕಂಪ್ಲೀಟಾಗಿ ಹಿಂಗೆ ಒಮ್ಮೆ ನಿಮ್ಮ ಮಿಕ್ಸ್ ಮಾಡಬೇಕಾಗತ್ತೆ ರೀ. ಗೊತ್ತಾದ್ರಲ್ಲ, ಬರಬ್ಬರಿಯಾಗಿ ಹಿಂಗೆ ಚಲೋ ತಂಗಿ ನೀವೇನು ಮಾಡಿರಿ ಅಂತಂದ್ರೆ ಅದನ್ನು ಕಂಪ್ಲೀಟಾಗಿ ಕುಡಿಸ್ರಿ. ಇನ್ನು ನೆಕ್ಸ್ಟ್ ಏನು ಮಾಡಿರಿ ಅಂತಂದ್ರೆ ಅದಕ್ಕೆ ಒಂದು ಸ್ವಲ್ಪ ತಂದು ನೀರನ್ನು ನಾವು ಸೇರಿಸ್ಬೇಕು ರೀ. 1 ಕಪ್ ನೀರು ಸೇರಿಸಿ ಚಲೋ ತಂಗಿ ಮಿಕ್ಸ್ ಮಾಡಿಬಿಡ್ರಿ. ಅದ್ರ ಜೊತೆನೇ ಚಲೋ ತಂಗಿ ಕುದಿಯೋಕೆ ಸ್ಟಾರ್ಟ್ ಆಗ್ತೈತಿ. ಗೊತ್ತಾದ್ರಲ್ಲ, ಇನ್ನು ಮತ್ತು ಅದಕ್ಕೆ ಏನು ಮಾಡೋಣಪ್ಪ ಅಂತಂದ್ರೆ ನಾವಿಲ್ಲಿ ಒಂದು ಸ್ವಲ್ಪ ಸಕ್ಕರೆಯನ್ನು ಹಾಕಕತ್ತೀವಿ ನೋಡಿರಿ. ನೀವು ನಿಮಗೆ ಬೇಕನ್ನಿಸಿದ್ರೆ ಸಕ್ಕರೆ ಹಾಕಿರಿ, ಇಲ್ಲ ಅಂತಂದ್ರೆ ನಡೀತೈತೆ, ಸ್ಕಿಪ್ ಮಾಡಿರಿ. ಹಂಗೆ ನೆಕ್ಸ್ಟ್ ಟೊಮ್ಯಾಟೊ ಸ್ಲೈಸಸ್ಸಾಗಿ ಏನು ಕಟ್ ಮಾಡಿ ಇಟ್ಕೊಂಡಿದ್ದೀವಲ್ಲ ಆ ಎಲ್ಲ ಟೊಮ್ಯಾಟೊ ಸ್ಲೈಸಸ್ಸನ್ನು ನಾವಿಲ್ಲಿ ತಂದು ಹಾಕೋಣ. ಹಾಕಿ ಇದರ ಜೊತೆ ಮಿಕ್ಸ್ ಮಾಡಿ ಸ್ವಲ್ಪ ಕುದಿಸೋಣ. ಭಾಳದಕ್ಕೆ ಏನು ಮಾಡ, ಸ್ವಲ್ಪ ಕುದಿಸಿರ ಸಾಕ್ರಿ. ಈ ಒಂದು ರೆಸಿಪಿ ನಿಮಗೆ ಹೊಸದು ಅನಿಸ್ಬೋದು. ಮನೆಯಾಗ ನಿಮಗೆ ಇದೇಗ ಹೇಳ್ದಂಗನ ಯಾವುದೇ ರೀತಿ ತರಕಾರಿಗಳು ಇರಲಿಲ್ಲ ಅಂತಂದ್ರೆ ಒಂದು ಬೆಸ್ಟ್ ಆಪ್ಷನ್ ಅಂತಂದ್ರೆ ಬೆಸ್ಟ್ ಆಪ್ಷನ್ ರೀ, ಅನ್ನ ರೊಟ್ಟಿ ಚಪಾತಿ ಎಲ್ಲದ್ರ ಜೊತೆನೂ ಒಂದು ಭಾಳ ಮಸ್ತ್ ಆಗಿರುವಂತಹ ಕಾಂಬಿನೇಷನ್ ರೀ. ನಡಬಾರ್ಕ್ ಒಂದು ಇಟ್ ಲಿಡ್ ಕ್ಲೋಸ್ ಮಾಡಿರಿ. ಆಮೇಲೆ ಅದನ್ನು ಕುದಿಯಾಕ್ಬಿಡ್ರಿ, ಒಂದು 2 ನಿಮಿಷ ಆದಮೇಲೆ ತೆಗಿರಿ. ಮ್ಯಾಲ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ಗಾರ್ನಿಷ್ ಮಾಡಿದ್ರಿ ಅಂತಂದ್ರೆ ಭಾಳ ಮಸ್ತ್ ಆಗಿರುವಂತಹ ಡಾಬಾ ಸ್ಟೈಲ್ ಈ ಒಂದು ಟೊಮ್ಯಾಟೊ ಕರಿ ರೆಡಿ ಆಕೈತ್ರಿ. ಗೊತ್ತಾದ್ರಲ್ಲ, ಇದನ್ನು ಅಷ್ಟೇ ಅಲ್ದ ನಾವು ನಿಮಗೆ ಇನ್ನೊಂದು ಏನು ತೋರಿಸತ್ತೀವಪ್ಪ ಅಂತಂದ್ರೆ ಸಣ್ಣ ಹುಡುಗರಿಗೆ ಇದ್ರ ಜೊತೆ ಸ್ವಲ್ಪ ಪಾಕೆಟ್ ಪರಾಟ ಆಗತ್ತಲೇ ಹೆಂಗೆ ಮಾಡೋದು ಅಂತಂದ್ರೆ ರೀ, ಸ್ವಲ್ಪ ಉಳ್ಳಿ ಅಂದರೆ ಈ ಚಪಾತಿ ಮಾಡೋದಿರ್ತದಲ್ಲ ಅದ ಒಂದು ಕಣಕದಲ್ಲೇ ಉಳ್ಳಿ ಮಾಡ್ಕೊಂಡ ಕೆಳಗೆ ಒಂದು ಸ್ವಲ್ಪ ಗೋಧಿ ಇಟ್ಟು ಹಾಕಿ ಚಲೋ ತಂಗಿ ಒಮ್ಮೆ ನೀವು ಹೆಂಗೆ ಬೇಕೋ ಹಂಗೆ ಲಟ್ಟಿಸ್ರಿ. ಕಂಪ್ಲೀಟ್ ರೌಂಡ್ ಅಂತ ಏನು ಹೇಳತ್ತಲ್ಲ, ಹೆಂಗೆ ಬೇಕೋ ಹಂಗೆ ಲಟ್ಟಿಸಿದಾದ್ಮೇಲೆ ಏನು ಮಾಡಿರಿಪ್ಪ ಅಂತಂದ್ರೆ ಅದ್ರ ಮೇಲೆ ಒಂದು ಸ್ವಲ್ಪ ಅಡುಗೆಯನ್ನು ಹಾಕಿ ಅದನ್ನು ಎಲ್ಲ ಕಡೆ ಕೈಲೆ ಅಥವಾ ಒಂದು ಬ್ರಷ್ಲೆ ಸವರಿ ನೆಕ್ಸ್ಟ್ ಅದ್ರಾಗ ಒಂದು ಸ್ವಲ್ಪ ನಾವು ಏನು ಮಾಡೋಣ ಈ ಗೋಧಿ ಹಿಟ್ಟನ್ನು ಹಾಕಿ ಅದನ್ನು ಹಂಗೆ ಸವರಿ ಏನು ಮಾಡೋಣಪ್ಪ ಅಂತಂದ್ರೆ ಮಡಚೋನ್ರಿ. ಮಡಚೋದಂದ್ರೆ ಅಂದ್ರೆ ಇಲ್ಲಿ ಪಾಪ ಅದು ಮಡಿಸ್ತಾರಲ್ಲ ಹಂಗೆ ಕರೆಕ್ಟಾಗಿ ಒಂದು ಈಟ್ ಮಡಚಿ ನಡಬಾರ್ಕ್ ಮತ್ತೊಂದು ಈಟ್ ಎಣ್ಣೆ ಹಂಗೆ ಗೋಧಿ ಇಟ್ ಹಾಕಿ ಪಾಕೆಟ್ಗತ್ಲೆ ಮಾಡಿಬಿಡ್ರಿ. ಅದನ್ನು ಇದೊಂದು ಸಣ್ಣ ಹುಡುಗರಿಗೆ ಕೊಡೋರಿದ್ರೆ ಆ ಒಂದು ಕರಿ ಜೊತೆ, ದೊಡ್ಡವ್ರಿಗೆ ಕೊಡೋದಿದ್ರೆ ದೊಡ್ಡವ್ರಿಗೆ ಕೊಡ್ರಿ, ಬೇಡ ಅಂದಿಲ್ಲ ನಮ್ಮ ಒಂದು ಪಾಕೆಟ್ ರೀತಿ ಪರಾಟ ಮಸ್ತಾಗಿ ಸಿಂಪಲ್ಲಾಗಿ ರೆಡಿ ಆಕೈತ್ರಿ. ನೋಡಿ
ಈಜಿ ಈಜಿ ಇದ್ರೊಳಗನ ಒಂದು ಸ್ವಲ್ಪ ಚಂದಂಗೆ ಮಾಡಿಕೊಟ್ರಿ ಅಂತಂದ್ರೆ ಹುಡುಗರು ದೊಡ್ಡವರು ಎಲ್ಲರೂ ಭಾಳ ಮಸ್ತಾಗಿ ಇಷ್ಟಪಟ್ಟು ತಿಂತಾರೆ. ಈ ಕರಿ ಅಂತರೂ 100% ಎಲ್ಲರೂ ಇಷ್ಟಪಟ್ಟು ತಿನ್ನೋದು ಗ್ಯಾರಂಟಿ ಐತ್ರಿ. ಹಂಗೆ ಇದನ್ನೇನಿಲ್ಲ, ಸೇಮ್ ಹಂಗೆ ಬೇಯಿಸ್ತಿರ್ಲೇ ಚಪಾತಿ, ಅದನ್ನು ಸೇಮ್ ಹಂಗನ ನೀವು ಬೇಯಿಸ್ಬೇಕಾಗತ್ರಿ. ಏಕದಮ್ ಭಾಳ ಮಸ್ತಾಗಿ ಲೇಯರ್ ಲೇಯರ್ ಆಗಿ ಚಂದಂಗಿ ಈ ಒಂದು ಪರಾಟ ಅಥವಾ ಈ ಒಂದು ಚಪಾತಿನ ಅನ್ಬೋದು ರೀ. ಇದಕ್ಕೂ ಮಸ್ತಾಗಿ ಬರ್ತದೆ. ಸ್ವಲ್ಪ ಮೇಲೆ ಕೆಳಗೆ ನೀವು ತುಪ್ಪ ಹಚ್ಚಿದ್ರೆ ತುಪ್ಪ ಹಚ್ಬೋದು, ಇಲ್ಲ ಎಣ್ಣೆನ ಹಚ್ತಿದ್ರೆ ಎಣ್ಣೆನು ಹಚ್ಬೋದು. ಗೊತ್ತಾದ್ರೆ ಈ ರೀತಿಯಾಗಿ ಸರಳವಾಗಿ ನೀವು ಮಾಡ್ಕೋಬೋದು. ತವಾ ಇದೊಂದು ಹೊಸ ತವಾ ಐತ್ರಿ ನಮ್ದು. ಈ ತವಾ ಮತ್ತು ಲಿಂಕ್ ನೀವು ಕೇಳೋಕ್ಕಿಂತ ಮೊದಲು ನಾನು ಹೇಳ್ಬಿಡ್ತೀನಿ, ಡಿಸ್ಕ್ರಿಪ್ಷನ್ನಾಗ ಲಿಂಕ್ ಐತಿ, ಬೇಕಂತಂದ್ರೆ ನೋಡಿರ್ಬೋದು ರೀ. ಆಮೇಲೆ ತ ಉಳಿದಿದ್ದ ನಾರ್ಮಲ್ ಚಪಾತಿ ಹೆಂಗೆ ಮಾಡ್ತಿರಲ್ಲ ಹಂಗನ ಒಂದು ಮಾಡಿ ತೋರಿಸ್ತಿದ್ದೀವಿ. ನೀವು ನಾರ್ಮಲ್ ಚಪಾತಿ ಮಾಡ್ತಿದ್ರೆ ನಾರ್ಮಲ್ ಚಪಾತಿ ಮಾಡಿರಿ, ಇಲ್ಲ ಪರಾಟ ಮಾಡ್ತಂತಂದ್ರೆ ಪರಾಟ ಮಾಡ್ಬೋದು. ಗೊತ್ತಾದ್ರಲ್ಲ, ಇಷ್ಟು ಮಸ್ತಾಗಿ ಉಬ್ಬಿ ಚಲೋ ತಂಗಿ ಚಪಾತಿ ಬರುವಂಗೆ ನಾವು ಈಗಾಗಲೇ ತೋರಿಸಿಬಿಟ್ಟಿದ್ದೀವಿ. ಭಾಳ ಸಲ ಚಪಾತಿ ಪರಾಟ ಈ ಬೇರೆ ಬೇರೆ ರೀತಿ ಪರಾಟನೂ ತೋರಿಸಿದ್ದೀವಿ. ನೀವು ಯಾವು ಅದನ್ನು ನೋಡಿಲ್ಲ ಅಂತಂದ್ರೆ ಆ ವೀಡಿಯೋಗಳನ್ನ ನೀವು ಸರ್ಚ್ ಮಾಡಿ ನೋಡ್ಬೋದು. ಸವಿ ರುಚಿಯ ಸೊಪ್ಪು ಪರಾಟ ರೆಸಿಪಿ ಅದು ಸರ್ಚ್ ಮಾಡಿರಿ, ಬಂದ ಬರ್ತಾವೆ. ಯಾವ್ದು ಬೇಕಲ್ಲ ಅದನ್ನು ನೋಡಿ ಟ್ರೈ ಮಾಡಿ. ಹಂಗೆ ನೆಕ್ಸ್ಟ್ ಈ ಒಂದು ಕರಿಯನ್ನು ಅಥವಾ ಈ ಒಂದು ಪಲ್ಯ ಟೊಮ್ಯಾಟೊ ಪಲ್ಯನ ತಪ್ಪಲಾರ್ದ ನೀವು ಟ್ರೈ ಮಾಡಿರಿ. ಹೊಸ ರೀತಿಯೊಳಗೆ ಮಸ್ತಾಗಿ ಯಾವಾಗಲೇ ಟೈಮ್ ಸಿಕ್ಕ ಪಟ್ಟ ಮಾಡಿರಿ. ಹೆಂಗೆ ಬಂದಿತ್ತು ಅನ್ನೋದನ್ನು ನಮ್ಮ ಕಮೆಂಟ್ ಬಾಕ್ಸ್ನಾಗ ಹೇಳ್ದ ಮರೆಯಕ್ಕೆ ಹೋಗ್ಬೇಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಎಲ್ಲರಿಗೂ ನಮ್ಮ ಚಾನಲನ್ನು ನಮ್ಮ ವೀಡಿಯೋಗಳನ್ನ ಶೇರ್ ಮಾಡಿರಿ, ಅವ್ರಿಗೂ ತಲುಪಿಸ್ರಿ, ಅವರು ನೋಡಲಿ ಮಾಡಲಿ ತಿನ್ನಲಿ. ಹಂಗೆ ನೀವು ಮರೆಯಕ್ಕೆ ಹೋಗ್ಬೇಡ್ರಿ, ನೆನಪಿರಲಿ. ಇದು ಸವಿರುಚಿಯ ಸೊಬಗು ಅನ್ನದಾತ ಸುಖಿ ಭವ. ಧನ್ಯವಾದಗಳು, ನಮಸ್ಕಾರ.